रमेश जारकिहोळी अवर सीडी प्रकरण दिनदिंद दिनक्के कुतूहलद जोतेगे यारेल्ल इरबहुदु इदरल्लि अन्नुवंतह अनुमानगळ जोते जोतेगे साकष्टु तनिखे चुरुकुगोंडिदे। सो हीगागि तनिखे चुरुकुगोंडिरुवंत संदर्भदल्लि प्रमुखवागि आ युवती एल्लिद्दाळे अन्नोदु मात्र गोत्तागता इल्ल, याकेंद्रे दिनक्कोंदरंते आ टवर् लोकेशन चेंज आगतदे। ईग इरुवंत माहिति प्रकार देहलियल्लि इद्दाळ अन्नुवंत अनुमान इदे, ಏಕೆಂದರೆ ಎಸ್ಐಟಿ ತನಿಖೆ ಶುರು ಮಾಡಿರುವಂತ ಸಂದರ್ಭದಲ್ಲಿ ಮೊನ್ನೆ ದೆಹಲಿಯಲ್ಲಿ ಫೋನ್ ಆಕ್ಟಿವ್ ಆಗಿತ್ತು, ಅಂದ್ರೆ ಸ್ವಿಚ್ ಆನ್ ಆಗಿತ್ತಂತೆ। ಸೊ ಈ ಒಂದು ಹಿನ್ನೆಲೆಯಲ್ಲಿ ಯುವತಿಯನ್ನ ಪತ್ತೆ ಮಾಡಲಿಕ್ಕೆ ನಿರಂತರವಾಗಿ ಯತ್ನವನ್ನ ಮಾಡುತ್ತನೇ ಇದ್ದಾರೆ। 2 ದಿನಗಳ ಹಿಂದೆ ದೆಹಲಿ ಲೊಕೇಶನ್ ಪತ್ತೆ ಆಗಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ ಎಸ್ಐಟಿ ಟೀಮ್ ದೆಹಲಿಯಲ್ಲಿ ಯುವತಿಗಾಗಿ ಹುಡುಕಾಟವನ್ನ ನಡೆಸುತ್ತಾ ಇದ್ದಾರೆ। ಇತ್ತ ಗೋವಾ, ಚೆನ್ನೈ, ಹೈದರಾಬಾದ್ ನಲ್ಲೂ ಕೂಡ ತಲಾಶನ ಮಾಡಲಾಗ್ತಾ ಇದೆ। ಸಿಡಿ ಬಿಡುಗಡೆಗೂ ಮುನ್ನ ಆರ್ಟಿ ನಗರದಲ್ಲಿ ಯುವತಿ ಸೇರಿದಂತೆ ಐವರು ಆರೋಪಿಗಳು ಸಭೆಯನ್ನ ನಡೆಸಿದ್ರಂತೆ। ಐವರು ಅಂದ್ರೆ ಐವರು ಆರೋಪಿಗಳು ಏನಿದ್ದಾರೆ ಈ ಒಂದು ಸಿಡಿ ಪ್ರಕರಣದಲ್ಲಿ, ಇದರ ಹಿಂದಿನ ಬ್ಯಾಕ್ ಗ್ರೌಂಡ್ ನಲ್ಲಿ ವರ್ಕ್ ಮಾಡಿರುವಂತವರು ಯಾರೆಲ್ಲ ಇದ್ದಾರೆ, ಈ ಸಿಡಿ ಪ್ರಕರಣ ರಿಲೀಸ್ ಆಗುವಂತ ನಿಟ್ಟಿನಲ್ಲಿ ಅವರೆಲ್ಲರೂ ಮತ್ತೆ ಈ ಯುವತಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರಂತೆ। ಎಲ್ಲರ ಮೊಬೈಲ್ ಟವರ್ ಲೊಕೇಶನ್ ಒಂದೇ ಕಡೆ ಪತ್ತೆ ಆಗಿರುವಂತದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ। ಇನ್ನೊಂದೆಡೆ ಈವರೆಗೂ 30ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಮಾಡಿದ ಎಸ್ಐಟಿ ಟೀಮ್ ರಮೇಶ್ ಜಾರಕಿಹೊಳಿ ಸಿಡಿಯಲ್ಲಿ ಕಾಣಿಸಿಕೊಂಡಂತ ಯುವತಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು। ಸಂದರ್ಭದಲ್ಲಿ 9,20,000 ಹಣ ಪತ್ತೆ ಆಗಿದೆ, ಹಣದ ಜೊತೆಗೆ ಮನೆಯಲ್ಲಿ ಹಲವು ದಾಖಲೆಗಳು ಕೂಡ ವಶಕ್ಕೆ ಪಡೆಯಲಾಗಿರುವಂತದ್ದು। ಪೊಲೀಸರು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಎಸ್ಐಟಿ ಟೀಮ್ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು ಅದರ ಜೊತೆ ಜೊತೆಗೆ 9,20,000 ಹಣ ಕೂಡ ಪತ್ತೆ ಆಗಿದೆ। ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಆಪ್ತರು ಹಾಗೂ ಶಾಸಕರು ಭೇಟಿಯನ್ನ ನೀಡಿ ಧೈರ್ಯವನ್ನ ತುಂಬತಾ ಇದ್ದಾರಂತೆ। ಪಕ್ಷ ಭೇದವನ್ನ ಮರೆತು ಕಾಂಗ್ರೆಸ್ನ ಶಾಸಕರು ಕೂಡ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಚರ್ಚೆಯನ್ನ ಮಾಡಿದ್ದಾರೆ। ಶಾಸಕರಾದಂತ ಕಂಪ್ಲಿ ಗಣೇಶ್ ಹಾಗೆ ರಾಮಪ್ಪ, ನಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ಕೂಡ ಭೇಟಿಯನ್ನ ನೀಡಿದ್ರು। ಈ ವೇಳೆ ಮಾತನಾಡಿದಂತ ಶಾಸಕ ರಾಮಪ್ಪ, ಸಿಡಿ ವಿಚಾರದಲ್ಲಿ ನಾಲ್ವರಿಂದ ಷಡ್ಯಂತ್ರ ನಡೆದಿದೆ, ಸಂಪೂರ್ಣ ತನಿಖೆ ಆದರೆ ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿದ್ದಾರೆ। ಇತ್ತ ಪ್ರಣವಾನಂದ ಶ್ರೀಗಳು ಕೂಡ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿ ಧೈರ್ಯವನ್ನ ತುಂಬಿದ್ದಾರೆ।